ಹಿಡಕಲ್ ಗ್ರಾಮದಲ್ಲಿ ಜೊಲ್ಲೆ ಫೌಂಡೇಶನ್ ವತಿಯಿಂದ ಕೋವಿಡ್ ಉಪಚಾರ ಕೇಂದ್ರದ ಉದ್ಘಾಟನೆ. ರಾಯಬಾಗ ತಾಲೂಕಿನ ಹಿಡಕಲ್ ಗ್ರಾಮದಲ್ಲಿ ಜೊಲ್ಲೆ ಚಾರಿಟಿ ಫೌಂಡೇಶನ್ ಹಾಗೂ ಪಿ ರಾಜೀವ್ ಕೋವಿಡ್ ಸೇವಾ ಕಾರ್ಯ ಆಶ್ರಯದಲ್ಲಿ ನಡೆದ ನೂತನವಾಗಿ 15 ಹಾಸಿಗೆಯುಳ್ಳ ಕೋವಿಡ್ ಉಪಚಾರ ಕೇಂದ್ರವನ್ನು ಚಿಕ್ಕೋಡಿ ಜಿಲ್ಲಾ ಸಂಸದ ಅಣ್ಣಸಾಹೇಬ ಜೊಲ್ಲೆ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮನೆ ಮನೆಗೆ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ತೆರಳಿ ಕೋವಿಡ್ ತಪಾಸಣೆ ಮಾಡುವ ಉದ್ದೇಶದಿಂದ ಅವರಿಗೆ ಆಕ್ಸಿಮೀಟರ್, ಥರ್ಮಾಮೀಟರ್, ಮಾತ್ರೆಗಳಿರುವ ಕಿಟ್ಗಳನ್ನು ನಮ್ಮ ಫೌಂಡೇಶನ್ನಿಂದ ವಿತರಣೆ ಮಾಡುತ್ತಿದ್ದೇವೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವಿವಿಧ ಹಳ್ಳಿಗಳಲ್ಲಿ 8 ಕೋವಿಡ್ ಕೇರ್ ಸೆಂಟರ್ ತೆರೆದಿದ್ದು, ಆದ್ದರಿಂದ ಕೊರೋನಾ ರೋಗದ ಲಕ್ಷಣ ಹೊಂದಿದವರು ಇದರ ಸದುಪಯೋಗ ಪಡೆದುಕೊಳ್ಬೇಕೆಂದು ಅವರು ಹೇಳಿದರು. ಸಮಾಜಕ್ಕೆ ಅಗತ್ಯವಿದ್ದಾಗ ಯಾರನ್ನೂ ಕೇಳದೆ ಸಹಾಯ ಸಹಕಾರ ಸಲ್ಲಿಸುವುದು ಮುಖ್ಯ. ಆ ನಿಟ್ಟಿನಲ್ಲಿ ಸಂಸದ ಅಣ್ಣಸಾಹೇಬ ಜೊಲ್ಲೆ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಆಶಾ ಕಾರ್ಯಕರ್ತೆಯರ ಕೆಲಸ ಮಾನವ ಕುಲ ಮರೆಯಲು ಸಾಧ್ಯವಿಲ್ಲ. ಮಾನವೀಯತೆಯನ್ನು ಮರೆತಿರುವ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಶವ ಸಂಸ್ಕಾರ ಮಾಡುವ ಕಾರ್ಯ ಮಾನವೀಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಆರ್ಎಂಪಿ ವೈದ್ಯರು ಕೊರೋನಾ ರೋಗದ ಲಕ್ಷಣವಿದ್ದವರಿಗೆ ರ್ಯಾಪಿಡ್ ಟೆಸ್ಟ್ ಮಾಡಿಸಬೇಡ ಎಂದು ಅವರಿಗೆ ತಪ್ಪು ಮಾಹಿತಿ ನೀಡಿ ಅವಾಂತರಕ್ಕೆ ಕಾರಣರಾಗುತ್ತಿದ್ದಾರೆ. ಜ್ವರ, ನೆಗಡಿ, ಕೆಮ್ಮು ಇಂತಹ ಕೊರೋನಾ ರೋಗದ ಲಕ್ಷಣ ಕಂಡು ಬಂದ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಮುಂದಿನ ದಿನಗಳಲ್ಲಿ 3ನೇ ಅಲೆ ಬರುತ್ತದೆ ಎಂಬ ತಜ್ಞರ ಮಾತನ್ನು ನಿಮ್ಮ ಜಾಗೃತಿ ಮೂಲಕ ನಾವು ನೀವು ಎಲ್ಲರೂ ಸೇರಿ ತಡೆಗಟ್ಟಬಹುದು ಎಂದು ಕುಡಚಿ ಶಾಸಕ ಪಿ ರಾಜೀವ ಹೇಳಿದರು. ಪ್ರಾಸ್ತಾವಿಕವಾಗಿ ಕುಡಚಿ ಮಂಡಳ ಅಧ್ಯಕ್ಷ ಮಲ್ಲಿಕಾರ್ಜುನ ಕಾನಗೌಡರು ಮಾತನಾಡಿದರು. ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಪರಶುರಾಮ ಪತ್ತಾರ ಸ್ವಾಗತಿಸಿದರು. ಸುನಿಲ ಕಬ್ಬುರ ನಿರೂಪಿಸಿದರು. ಇದೇ ಸಂದರ್ಭದಲ್ಲಿ ಯುವ ಮುಖಂಡ ಬಸವಪ್ರಸಾದ ಜೊಲ್ಲೆ, ಬಸನಗೌಡ ಆಸಂಗಿ, ತಾಲೂಕು ವೈದ್ಯಾಧಿಕಾರಿ ಎಸ್ಎಸ್ ಬಾನೆ, ಪುರಸಭೆ ಮುಖ್ಯಾಧಿಕಾರಿ ಜಿವಿ ಹಣ್ಣಿಕೇರಿ, ಪಿಎಸ್ಐ ಯಮನಪ್ಪ ಮಾಂಗ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿದ್ದರು. ಹಲೋ ಮಾತೆಯನ್ನು ಶ್ರೀ ಗುರುವೇ, ನೀನು ಒಳ್ಳೆಯದು ಪಾಲನಾ ಪತ್ರಿಕಾ ಮಾಧ್ಯಮದವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಕೊರೋನಾ ವಾರಿಯರ್ಸ್ಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಫ್ರಂಟ್ಲೈನ್ ಕೊರೋನಾ ವಾರಿಯರ್ಸ್ಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಎಲ್ಲ ಕೊರೋನಾ ಸೇನಾನಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ನೋಡಿ, ಈಗ ಕರೋನಾ ಇದೆ. ಕರೋನಾ ಸಂದರ್ಭದಲ್ಲಿ ನಾನೀಗ ಹೊರಗಡೆ ಹೋಗ್ತಾ ಇದ್ದೀನಿ, ಮಾಸ್ಕ್ ಹಾಕ್ತಾ ಇದ್ದೀನಿ. ನೋಡಿ, ನೀವು ಮಾಸ್ಕ್ ಹಾಕಿ ನಿಮ್ಮ ಜೀವನವನ್ನು ನೀವೇ ರಕ್ಷಿಸಿಕೊಳ್ಳಿ, ಅಂತರವನ್ನು ಕಾಯ್ದುಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನಿನ್ನು ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ.